यशो अविनाश बंदिद्दारे रघु संजे 6 to 8 ಎಲ್ಲಿದ್ದೆ ಯಾಕೆ 6 to 8 ಎಲ್ಲಿದ್ದೆ ಅದೇ ಯಾಕೆ ಅಂತ ಕೇಳಿದೆ ಗೊತ್ತಾಗಲಿಲ್ಲ ದೇವಕಿ ಮಗು ಕಾಣೆಯಾಗಿದೆ ಸಂಜೆ 7 ರಿಂದ 7:30 ಒಳಗೆ नीने कद्कोंडु होगिद्दीया अंत देवकि कडेयवरु कंप्लेंट कोट्टिद्दारे निन्न गेळेय लायर सुधाकर् इद्दबद्द ऐपिसि सेक्षन् गळन्नेल्ल सेरिसिद्दाने कंप्लेंट नल्लि और कंप्लेंट प्रकार नानी निन्न मने सर्च माड़बेकु सर्च माड़ मने एला सर्च माड़ी गिर्जक ननक चन्ना गोत्तु आ देवकीने एनादरू माड़िर्ताळे निम्म मने बिट्टागले निम्म मगु सत्तोयितु अंत हेळिद्लु हागे एनादरू माड़िर्ताळे यशु इन कल मगु बपशकुन मत मगु इला तपु रघुदे आ मगुन एक सुनीत याक रूप हाक अल यो मूल केस न राजी मासी मगुन इन को प्लान अनावश्यक गलाटे मे हाबिटे नहीं तले मेले बंद कूत मन सर्च मे बंदिया हाँ सर्च नान मगुन कर्क बंदो अद बेरे मातु नीने आ रीति नन चना गोत्तु नोड़ विनाश नहीं सर्च ननगेनु बेसर इला अदू निन्न ड्यूटी ನನಗೆ ಮಗು ಬಗ್ಗೆ ಚಿಂತೆ ಆಗಿದೆ ಅವಿನಾಶ್ ಆ ದೇವಕಿನೇ ಏನಾದರೂ ಮಾಡಿರ್ತಾಳೆ ನನ್ನ ಮೇಲೆ ಇನ್ ಸೇಡ್ಗೆ ಮಗುಗೆ ಏನಾದರೂ ಮಾಡಿರ್ತಾಳೆ ಹಾಗೆಲ್ಲ ಮಾಡಕ ಆಗಲ್ಲ ಯಶೋದ ಯಾರೋ ಏನೋ ಆಟ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇದೆಲ್ಲ ಆ ಸುನೀತ ಅಂದೆ ಕೆಲಸ ಇನ್ಸ್ಪೆಕ್ಟರ್ ಸುನೀತ ದೇವಕಿ ಸೇರಿ ನಮಗೆ ಮಗು ಸಿಗಬಾರದು ಅಂತ ಹೀಗೆ ಮಾಡ್ತಿದ್ದಾರೆ ಹೃದಯನೇ ಇಲ್ಲದೆ ಇರೋ ರಾಕ್ಷಸಿರು ಮಗುನ ಇಟ್ಕೊಂಡು ಆಟ ಆಡ್ತಿದ್ದಾರೆ ರಘು ನೀನೀಗಲೇ ನನ್ನ ಜೊತೆ ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡು ಅವಿನಾಶ್ ನನಗೆ ನನ್ನ ಮಗು ಜೀವಂತ ಬೇಕು
ಮಾಡಿದ್ವಿ. ಅದು ಫಂಕ್ಷನ್ ಆಗೋ ಅವಶ್ಯಕತೆ ಇತ್ತಾ? ಯಾರು ಯಾರು ರಾಜೇಶ್ವರಿ? ಅವ್ರ ಸೊಸೆ ವಿನಂತಿ ಅಂತೆ. ಅವರೆಲ್ಲ ಯಾಕೆ ಬರಬೇಕಾಗಿತ್ತು? ರಘು ಮೇಲಿನ ದ್ವೇಷ ಅವ್ರನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಮಗುಗೆ ಜೋಗುಳ ನೀವು ಹಾಡಬೇಕಾಗಿತ್ತು. ರಾಜೇಶ್ವರಿ ಬಂದರು ಅವ್ರು ಹಾಡೋದು. ಅವರೆಲ್ಲ ನಮಗೆ ಹಿರಿಕರ. ಮಗುಗೆ ಚಿನ್ನ ಹಾಕೋದ್ರ ಮೂಲಕ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಿಮಗೆ ಹೇಳೋದ್ರ ಮೂಲಕ ಅವರೇ ನಡೆಸ್ಕೊಟ್ಟೋದ್ರು. ಅದಕ್ಕೆ ಇದೆಲ್ಲ ನಿಮಗೆ ಗೊತ್ತಿರಲಿಲ್ವಾ? ವಾಸು, ನೀನು ನಿನ್ ಸಿಟ್ಟನ್ನ ಬೇರೆ ಯಾರ್ದು ತಲೆ ಕಟ್ಟೋದಕ್ ನೋಡ್ತಿದ್ಯಾ? ಇಲ್ಲ, ನಾನು ಅವತ್ತೇ ಹೇಳಿದ್ನಲ್ಲ ವಿದ್ಯಾಧರ್ಗೆ, ಅವ್ರನ್ನೆಲ್ಲ ಕರೆಸಿದ್ದು ಸರಿ ಅಲ್ಲ ಅಂತ. ನಾನು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ, ಮಗುವನ್ನ ಕದ್ದವ್ರು ಯಾರು ಅನ್ನೋ ಪ್ರಶ್ನೆ ಹಿಂದೆ ಹಲವಾರು ಮುಖಗಳು ಕಾಣಬಹುದು ಅಂತ. ನೀವು ಹೇಳಿದ್ದೆಲ್ಲ ಸರಿಯಾಗೇ ಇದೆ ವಾಸು. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಅಪನಂಬಿಕೆಗೆ ಗುರಿಯಾಗ್ತಾರೆ. ಎಲ್ಲರ ಮನಸ್ಸು ಪೊಲೀಸ್ ಸ್ಟೇಷನ್ ಥರ ಆಗಿರುತ್ತೆ. ಮನಸ್ಸಿನ ತುಂಬ ಕಳ್ಳರೆ ತುಂಬಿಕೊಂಡಿರ್ತಾರೆ. ಆದರೂ ಈ ಕೆಲಸನ ಯಾರೋ ಈ ಮನೆ ಬಗ್ಗೆ ಚೆನ್ನಾಗಿ ಗೊತ್ತಿರೋರೇ ಮಾಡಿದ್ದಾರೆ ಅನ್ಸತ್ತೆ. ಖಂಡಿತ ಆತ್ಗೆ, ನನಗಂತೂ ಯಾರೋ ಮಾಯಾ ಮಂತ್ರ ಮಾಡಿದ್ದಾರೇನೋ ಅನ್ನೋ ಅನುಮಾನ ಶುರುವಾಗಿದೆ. ಮಾಯಾ ಅಂತೆ ಮಾಯಾ, ಮಾಯಾ ಮಂತ್ರ ಮಾಡೋದಕ್ಕೆ ಯಾರಾದ್ರೊಬ್ರು ಮಾಯಾವೇ ಇರಲೇಬೇಕಲ್ವಾ? ಮಾಯಾನೂ ಅಲ್ಲ, ಮಂತ್ರನೂ ಅಲ್ಲ. ವಿಚಿತ್ರವಾದ ಘಟನೆ ನಡೆದಾಗ ಎಲ್ರಿಗೂ ಈ ರೀತಿ ಸಂಶಯ ಶುರುವಾಗುತ್ತೆ. ಸಂಶಯ ಅಲ್ಲ ಸುನೀತಾ, ನನಗಂತೂ ಈ ಮಾಯಾವಿ ವಾಸುನೆ ಅಂತ ಅನ್ಸುತ್ತೆ. ಛೇ, ಏನು ಅಂತ ಮಾತಾಡ್ತಿದ್ಯಾ ದೇವ್ಕಿ? ವಾಸು ಬಗ್ಗೆ ಈ ರೀತಿ ಅನುಮಾನ ಪಡಬೇಡ. ಇಲ್ಲ ಸುನೀತಾ, ನನ್ನ ಜೊತೆ ಮಗು ಇರೋದು ಅವನಿಗೆ ಇಷ್ಟನೇ ಇರಲಿಲ್ಲ. ದಿನ ಅಸಹನೆ, ಕ್ಷಣ ಅಸಮಾಧಾನ. ಒಂದ್ ರೀತಿಲಿ ಅದು ಸಹಜ ಅಲ್ವಾ? ಏನೇ ಆದ್ರೂ ಮಗುನ ಕದ್ದು ಅದನ್ನ ಸಾಕ್ಸೋ ಅಮಾನವೀಯ ಗುಣ ಅವನಲ್ಲಿಲ್ಲ. ನೀನೇ ಒಂದ್ಸಲ ಅವನನ್ನ ಕೇಳು ಸುನೀತಾ, ಅಟ್ಲೀಸ್ಟ್ ನನ್ ಮನ್ಸನ್ ಹೋಗಿರೋ ಅನುಮಾನದ ಹುಳನಾದ್ರೂ ಸತ್ ಹೋಗ್ಲಿ. ಅವನ ಕೆಲವು ಕ್ರಿಯೆಗಳು ಹಾಗಿದ್ವು. ಖಂಡಿತ ವಿಚಾರಿಸ್ತೀನಿ, ಆದರೆ ಈಗಲ್ಲ, ನಿಧಾನಕ್ಕೆ ಕೇಳ್ತೀನಿ. ಮೊದಲು ನಿನ್ನ ತಲೆಯಲ್ಲಿರೋ ಈ ಅನುಮಾನನ ಕಿತ್ತಾಕು. ವಾಸುನ ಎಷ್ಟೇ ಬೈದರು ಅವನ ಕಂಡ್ರೆ ನನ್ಗೆ ತುಂಬ ಗೌರವ ಇದೆ. ಅದಕ್ಕೆ ರಾಜೇಶ್ವರಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ?
ನಮ್ಮ ಮನೆಯವರೆಲ್ಲರೂ ಜೊತೆಗೆ ಅವ್ರನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಮ್ಮಿಷ್ಟು ಜನರಲ್ಲೇ ಯಾರೋ ಒಬ್ಬರಿಗೆ ಕೆಲಸ ಮಾಡಿದ್ದಾರೆ. ದೇವ್ಕಿಗೆ ವಾಸು ಮೇಲೆ ಅನುಮಾನ. ಮಿಸ್ಟರ್ ಪೊಲೀಸ್ ದೊಡ್ಡಪ್ಪ, ಮಾತಾಡಿ ದೊಡ್ಡಪ್ಪ. ನಮ್ಮನೆಗೆ ಹೊರಗಿನ ಪೊಲೀಸ್ನವ್ರು ಬಂದೆ ಯಾರು ಕಳ್ಳರಿರ್ಬೋದು ಅಂತ ಪತ್ತೆದಾರಿ ಕೆಲಸ ಮಾಡಬೇಕಾಗಿಲ್ಲ. ನೀವೇ ಇದ್ದೀರಲ್ಲ, ಸ್ಟ್ರಾಂಗ್ ಆಗಿ ಗೆಸ್ ಮಾಡಿ. ಸುಮ್ ಸುಮ್ಮನೆ ಯಾರ್ಯಾರನ್ನೋ ಟಾರ್ಗೆಟ್ ಮಾಡೋದಲ್ಲ. ನಿಂದಿನ್ನು ಚಿಕ್ಕ ವಯಸ್ಸು, ನೀನ್ ತಲೆ ಕೆಡಿಸ್ಕೋಬೇಡ. ನಾವಿದ್ದೀವಲ್ವಾ, ನೋಡ್ಕೋತೀವಿ. ಚಿಕ್ಕೋಳು ಚಿಕ್ಕೋಳು ಅಂತ ಮೂಲೆ ಗುಂಪು ಮಾಡಬೇಡಿ ದೊಡ್ಡಪ್ಪ. ನಿಮ್ಮೆಲ್ಲರ ಕಣ್ಣಿಗೆ ಈ ಘಟನೆಗಳು ಬೀಳೋ ತನಕ ದೇವಕಿ ಅಕ್ಕನು ಚಿಕ್ಕೋಳಾಗಿದ್ಲು. ನೀವೆಲ್ಲರೂ ಸೇರಿ ನನ್ಗೆ ಎಂಗೇಜ್ಮೆಂಟ್ ಮಾಡಿದ್ರಲ್ಲ, ಚಿಕ್ಕೋಳು ಹೇಗಾಗ್ತೀನಿ ನಾನು? ನಿವಿ ಅಕ್ಕನ ಮದುವೆನೂ ಸುಗಮ ದಾರಿನಲ್ಲಿದೆ. ನಗೋ ಕಾಲದಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯೋದು ಬೇಡ. ಅಂದ್ರೇನು, ದೇವಕಿ ನಿಮ್ಗೆಲ್ಲ ತೊಡಕಾಗಿದ್ಲು ಅಂತಾನ? ಆ ಮಗು ತೊಡಕಾಗಿತ್ತು ಅಂತಾನ? ಮಗು ಕಳೆದು ಹೋಗಿದ್ದೆ ಒಳ್ಳೇದಾಯ್ತು ಅಂತಾನ? ಮಗು ದೇವಕಿ ಅಕ್ಕನ ಜೊತೆ ಇರೋದ್ರಿಂದ ನಮ್ಮಿಬ್ರಿಗೆ ತೊಂದರೆ ಆಗಿದ್ದು ಆಗೋದಂತೂ ನಿಜ, ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು. ನೀವಿಬ್ರು ದೇವಕಿನ ನಿಮ್ಮಿಂದ ದೂರ ಇಟ್ಟು ಯೋಚಿಸ್ತಿದ್ದೀರಾ? ಖಂಡಿತ ಇಲ್ಲ ದೊಡ್ಡಪ್ಪ. ಹಾಗಾದ್ರೆ ಈ ತರದ ಮಾತುಗಳಿಗೆ ಬೀಗ ಹಾಕಿ. ಕಷ್ಟದಲ್ಲಿರುವಾಗ ಕಲ್ಲು ಹೊಡೆಯೋದು ಸರಿಯಲ್ಲ. ಸರಿಯಾಗಿ ಹೇಳಿದ್ರಿ ದೊಡ್ಡಪ್ಪ, ನಿಮ್ಮ ಮಾತಿಗೆ ನಮ್ಮ ಸಹಮತ ಇದೆ. ನಮ್ಮ ಭವಿಷ್ಯದ ಕಡೆಗೂ ಸ್ವಲ್ಪ ಯೋಚಿಸಿ ಅಂತ ಹೇಳ್ತಾ ಇದ್ದೀನಿ. ದೇವಕಿ ಅಕ್ಕ ಬೇರೆಯವಳಲ್ಲ, ನಮ್ಮ ಒಡ ಹುಟ್ಟಿದವಳೆ. ಸುಮತಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲ, ಎಲ್ರು ಸ್ವಾರ್ಥಿಗಳೇ. ನಾನು, ನೀನು, ನಿಮಿ, ದೊಡ್ಡಪ್ಪ, ದೇವಕಿ, ಎಲ್ರು ಸ್ವಾರ್ಥಿಗಳೇ. ಆದ್ರೆ ಆ ಸ್ವಾರ್ಥದಲ್ಲಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಸ್ವಲ್ಪ ಜಾಗ ಇರಲಿ. ಆ ಮಗು ಏನ್ ತಪ್ಪು ಮಾಡಿದೆ ಯೋಚನೆ ಮಾಡಿ. ಯಾರು ನಿಜವಾದ ತಾಯಿನೋ ಆಕೆ ಅದನ್ನ ದೂರ ಇಟ್ಟಿದ್ದಾಳೆ. ಈಗಿರೋ ತಾಯಿ ಆಶ್ರಯನ್ನು ಕಳ್ಕೊಂಡಿದೆ. ರಘು ಯಶೋದಾಗೆ ಆ ಮಗುಗೆ ಜನ್ಮ ಕೊಡೋ ಹಕ್ಕು ಕೊಟ್ಟವ್ರು ಯಾರು? ನನ್ನ ತಂಗಿ ಬದುಕಲ್ಲಿ ಆಟ ಆಡೋ ಹಕ್ಕು ಕೊಟ್ಟವ್ರು ಯಾರು? ಕಳ್ಳರು, ಮೋಸಗಾರ ವಂಶ ಅದು. ಅಣ್ಣ, ಹಾಗೆಲ್ಲ ಮಾತಾಡ್ಬೇಡ, ನನಗೂ ಬೇಸರ ಆಗುತ್ತೆ. ಅವ್ರ ಸಂಬಂಧ ಬೆಳೆಸಿ ಆ ಮನೆಗೆ ಕಾಲಿಡ್ತಾ ಇದ್ದೀನಿ. ಇಷ್ಟಕ್ಕೂ ಅವರೇ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಅಪ್ಪ ಅಮ್ಮನಿಗೆ ಬಿಟ್ರೆ ದೇವಕಿ ಅಕ್ಕನ ವಿಷಯ ಇಡೀ ಊರಿಗೆಲ್ಲ ಟಾಮ್ ಟಾಮ್ ಆಗಿದೆಯಲ್ಲ. ಸುಮತಿ, ಕೆಲವರಿಗಷ್ಟೇ ಈ ವಿಷಯ ಗೊತ್ತಿರೋದು. ನೀವುಗಳು ಈ ರೀತಿ ಮಾತಾಡೋದ್ರಿಂದಾಗಿ ಟಾಮ್ ಟಾಮ್ ಆಗ್ಬಹುದು. ನನ್ನ ಅನುಮಾನ, ರಘುನೇ ಈ ಮಗುನ ಕದ್ದಿರೋದು. ಸುನಿತಾ ಜೊತೆ ಮಾತಾಡಿ ಬೆದರಿಕೆ ಹಾಕಿದ್ನಂತಲ್ಲ, ನೋಡ್ತಾ ಇರು ಮಗು ಹೇಗೆ ಪಡ್ಕೋತೀನಿ ಅಂತ.
ಪಾಪ ಮಗು ಎಲ್ಲಿ ಹೇಗಿದೆಯೋ ದೊಡಪ್ಪ ಒಂದು ವಿಚಾರನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಆ ಮಗು ರಘು ಯಶೋದ ಮನೆಗೆ ಸೇರಬೇಕು तंगी मेले अस्ते दाड़ी मेले ऐन तंगी पर गलाटे मेले मगु इको तीर्मानी कोर्ट कल्तन अल रघुदु चीप मेंटालिटी नाचिके गेट्टिन केलसन मुच्चिडोदक्के दोड्ड तंद मुखोड बेरे ई मनेगे बंद मातड्बोदागित्तल्ल अवरु एनंदे नीनु संबंध बेळेसिकोंडु मने कारिड्ता इद्दीनि अंदे अल्वा इल्लिगे बरक मुख इल्ल अवरिगे इल्ल मने हुड़गे नीड़ हुट्द अखन के अन्याय आगे अरे अंत कन्फर्म आगिवल अग्रीमेंट कापिगोस्कर सुधाकर आफीस के नुग्दन मगुगोस्कर देवक मन नुग्दान अय्या बड़क हरी रघुन बीदी बीदी बीलती इब्र तंगीरु बीदिक बिल्ड हाग नोड़को Sare gama bada, ni sare gama bada, ni dava maga bada ni.